ನಮ್ಮಲ್ಲಿ ತುಂಬ ಜನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ರೀಲ್ಸ್ ಹರಿದಾಡಬೇಕು, ನಾವು ಫೇಮಸ್ ಆಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಎಷ್ಟೇ ಚೆಂದಾಗಿರೋ ವಿಡಿಯೋ ಮಾಡಾಕಿದ್ರು ನಮ್ಮ ವಿಡಿಯೋಗಳಿಗೆ ಲೈಕ್ಸ್ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅನ್ನೋ ಬೇಜಾರು ಇರೋಂಥವ್ರಿಗೆ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಾಕ್ತಿದ್ದೀನಿ. ನೀವು ಬೇಗ ರೆಕಗ್ನೈಸ್ ಆಗಬೇಕಂದ್ರೆ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಸ್ಪೆಷಾಲಿಟಿ ಇರಬೇಕು. ನಿಮ್ಮ ವಿಡಿಯೋ ಎಷ್ಟೇ ಚೆಂದಾಗಿದ್ರು ಅದು ಎಲ್ಲರೂ ವಿಡಿಯೋ ಥರನೇ ಅನಿಸುತ್ತೆ. ಸೊ ಅದಕ್ಕಾಗಿ ತುಂಬ ಜನ ನಿಮ್ಮ ರೀಲ್ಸ್ ಬಂದಾಗ ನೋಡ್ದಿನ ಸ್ಕ್ರೋಲ್ ಮಾಡಾಕ್ತಾರೆ. ಸೊ ಅದಕ್ಕಾಗಿ ನಾನು ಕೊಡೋ ಟಿಪ್ಸ್ ಏನಪ್ಪ ಅಂದರೆ ನಿಯೋನ್ ಎಫೆಕ್ಟ್. ನಿಯೋನ್ ಎಫೆಕ್ಟ್ನ ನಿಮ್ಮ ನಾರ್ಮಲ್ ವಿಡಿಯೋಗೆ ಆ್ಯಡ್ ಮಾಡಿದ್ರೆ ಇದು ಸೂಪರ್ ಆಗಿರುತ್ತೆ ನೋಡೋಕ್ಕೆ. ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ತುಂಬ ಈಸಿಯಾಗಿರುತ್ತೆ, ಈಸಿಯಾಗಿ ಎಡಿಟ್ ಮಾಡ್ಬೋದು. ಸೊ ಲೇಟ್ ಮಾಡಿದಿರೋ ವಿಡಿಯೋನ ಹೇಗೆ ಎಡಿಟ್ ಮಾಡೋದಂತ ನೋಡೋಣ. ನೀವು ನಾರ್ಮಲಾಗಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾದ್ರೆ ಸಮ್ ಸೌಂಡ್ಸು ಸಮ್ ಆಡಿಯೋಸ್ಗೆ ನೀವು ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಆಗಿರುತ್ತೆ. ಸೊ ಅಂಥದನ್ನು ನೀವು ಸೇವ್ ಮಾಡ್ಕೊಳ್ಳಿ. ಆ ಸೇವ್ ಮಾಡ್ಕೊಂಡಿರೋ ವಿಡಿಯೋ ನಮ್ಮ ಇನ್ಸ್ಟಾ ಪ್ರೊಫೈಲಲ್ಲಿ ಸೇವ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ತ್ರೀ ಲೈನ್ಸ್ ಆರ್ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ನಮಗೆ ಸೇವ್ಡ್ ಅಂತ ಒಂದು ಆಪ್ಷನ್ಸ್ ಕಾಣಿಸುತ್ತೆ. ಸೊ ಸೇವ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಪ್ರೊಫೈಲಲ್ಲಿ ನಾವು ಏನೆಲ್ಲ ಸೇವ್ ಮಾಡಿರ್ತಿರೋ ಅದು ನಮಗೆ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನೀವು ಯಾವ ಆಡಿಯೋಗೆ ಆ್ಯಕ್ಟ್ ಮಾಡಬೇಕು ಅಥವಾ ಯಾವ ರೀಲ್ಗೆ ಆ್ಯಕ್ಟ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಆ್ಯಕ್ಟ್ ಮಾಡಿ ಆ್ಯಕ್ಟ್ ಎಲ್ಲ ಮುಗಿದ ಮೇಲೆ ನಮಗೆ ಟಾಪ್ ರೈಟ್ ಸೈಡ್ ಆ್ಯಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ಥರ ಪೇಜ್ ಸಿಗುತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ ಸೇವ್ ಆರ್ ಡೌನ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅದು ಆ ವಿಡಿಯೋ ಪರ್ಟಿಕ್ಯುಲರ್ ವಿಡಿಯೋ ನಮ್ಮ ಗ್ಯಾಲರಿಲಿ ಬಂದು ಸೇವ್ ಆಗಿರುತ್ತೆ. ಸೊ ಆ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರೋ ಒಂದು ರೀಲ್ಸ್ಗೆ ಯಾವುದೇ ಥರದ ಒಂದು ಸೌಂಡ್ ಎಫೆಕ್ಟ್ ಇರೋದಿಲ್ಲ, ಅದು ಮ್ಯೂಟಲ್ಲೇ ಡೌನ್ಲೋಡ್ ಆಗಿರುತ್ತೆ. ಸೊ ಅಂಥ ವಿಡಿಯೋನ ತಗೊಂಡು ನಾವು ನಿಯೋನ್ ಎಫೆಕ್ಟ್ನ ಆ್ಯಡ್ ಮಾಡ್ತೀವಿ. ಎಡಿಟ್ಗಾಗಿ ನಾನು ಸಜೆಸ್ಟ್ ಮಾಡೋ ಆ್ಯಪ್ ಯಾವುದಪ್ಪ ಅಂದರೆ VN ಆ್ಯಪ್. ಯಾಕಂದರೆ ಇದು ಸಿಂಪಲ್ ಆಗಿರುತ್ತೆ, ತುಂಬ ಆ್ಯಪ್ಗಳಲ್ಲೆಲ್ಲ ಮಾಡ್ಬೋದು ಬಟ್ ನಾನು ಸಜೆಸ್ಟ್ ಮಾಡೋದು ಈ ಒಂದು ಪರ್ಟಿಕ್ಯುಲರ್ ಆ್ಯಪ್ನೇ. ಸೊ ಅದು ಓಪನ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಪ್ಲಸ್ ಅಂತ ಒಂದು ಬಾಟಮಲ್ಲಿ ಪ್ಲಸ್ ಐಕನ್ ಸೋರು, ಅದನ್ನು ಕ್ಲಿಕ್ ಮಾಡಿ ಮತ್ತು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ರೀಸೆಂಟ್ಸ್, ಸ್ಟಾಕ್ಸ್ ಮತ್ತು ಸಬ್ಟೈಟಲ್ಸ್ ಅಂತ ಮೂರು ಆಪ್ಷನ್ ಸಿಗುತ್ತೆ. ಸೊ ಅದರಲ್ಲಿ ರೀಸೆಂಟಲ್ಲಿ ಬಂದು ಏನಿರುತ್ತೆ ಅಂದರೆ ನಮ್ಮ ಗ್ಯಾಲರಿಯಲ್ಲಿ ಏನಿರುತ್ತೋ ಅದು ಡಿಸ್ಪ್ಲೇ ಆಗುತ್ತೆ. ಸ್ಟಾಕ್ಸಲ್ಲಿ ಬಂದು ಸೊ ಅವರು ಒಂದು ಡೀಫಾಲ್ಟ್ ಸ್ಟಾಕ್ಸ್ನ ತೋರಿಸ್ತಾರೆ, ಸಬ್ಟೈಟಲ್ಲಿ ಸಬ್ಟೈಟಲ್ಸ್. ಸೊ ರೀಸೆಂಟಲ್ಲಿ ನಾವು ಆ್ಯಕ್ಟ್ ಮಾಡಿರೋ ಕ್ಲಿಪ್ನ ಸೆಲೆಕ್ಟ್ ಮಾಡಿಕೊಂಡ್ರೆ VN ಆ್ಯಪ್ ಓಪನ್ ಆಗುತ್ತೆ. ಸೊ ಲಾಸ್ಟಿಗೆ ಬಂದರೆ ಅವ್ರು ಒಂದು ವಾಟರ್ ಮಾರ್ಕ್ ಒಂದು ಇದಿರುತ್ತೆ, ಅದನ್ನ ಡಿಲೀಟ್ ಮಾಡಿಬಿಡಿ. ಈಗ ಕ್ಲಿಪ್ನ ಪ್ಲೇ ಮಾಡಿ ನೋಡೋಣ. ಇಲ್ಲಿ ಏನಾಗಿದೆ ಮೂಮೆಂಟ್ ಅಂದರೆ ನನ್ನ ಹ್ಯಾಂಡ್ ಬಂದು ನೋಸ್ ಹತ್ರ ಮೂವ್ ಆಗಿದೆ. ಸೊ ಇದಕ್ಕೆ ಯಾವ ರೀತಿಯಾದ ನಿಯೋನ್ ಎಫೆಕ್ಟ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಆ ಒಂದು ನಿಯೋನ್ ಎಫೆಕ್ಟ್ನ ತಗೊಂಡು ನಾವು ಅಡ್ಜಸ್ಟ್ ಮಾಡೋಣ. ಸೊ ಅದಕ್ಕೆ ರೀಸೆಂಟ್ಗೆ ಹೋಗಿ ನಾನು ಕೆಲವೊಂದು ಒಂದು ನಿಯೋನ್ ಎಫೆಕ್ಟ್ನ ಫೇವ್ರೇಟ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಫೈರ್ ಅನ್ನೋ ಒಂದು ಮೂಮೆಂಟ್ ಚೆನ್ನಾಗಿರುತ್ತೆ ಅಂತ ನನಗನ್ಸಿರೋದ್ರಿಂದ ನಾನು ಅದನ್ನು ತೊಗೊತಿದ್ದೀನಿ. ಸೊ ಅದನ್ನು ಬ್ಲೆಂಡಿಂಗ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ತುಂಬ ಆಪ್ಷನ್ ಸಿಗುತ್ತೆ ನಮಗೆ. ಅದರಲ್ಲಿ ಸ್ಕ್ರೀನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೊ ಸ್ಕ್ರೀನ್ಗೆ ಯಾವ ರೀತಿಯಾಗಿ ಬೇಕಾಗುತ್ತೋ ಆ ರೀತಿಯಾಗಿ ಅಡ್ಜಸ್ಟ್ ಆಗುತ್ತೆ. ನೀವು ಬೇರೆ ರೀತಿಯಾದ ಒಂದು ಆಪ್ಷನ್ಸ್ನ ಟ್ರೈ ಮಾಡ್ಬೋದು. ಸೊ ಈಗ ನೋಡಿ, ಒಂದು ನಿಯೋನ್ ಎಫೆಕ್ಟು ಬೇರೆ ಪ್ಲೇಸಲ್ಲಿದೆ. ಸೊ ಅದನ್ನು ಪ್ರಾಪರಾಗಿ ನನ್ನ ಹ್ಯಾಂಡ್ ಮೇಲೆ ನೀಟಾಗಿ ಕುಳಿಸ್ಕೋಬೇಕು. ಸೊ ಕುಳಿಸ್ಕೊಂಡಿದ್ದ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಮೇಲೆ ಒಂದು ಕೀ ಫ್ರೇಮ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಆ ಕೀ ಫ್ರೇಮ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿಂದ ನಮ್ಮ ನಿಯೋನ್ ಎಫೆಕ್ಟು ಸ್ಟಾರ್ಟ್ ಆಗುತ್ತೆ. ಸೊ ಆ ಕೀ ಎಫೆಕ್ಟ್ನ ಯಾವ್ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊತೀರಿ ಅನ್ನೋದ ಮೇಲೇ ಆ ಒಂದು ನಿಯೋನ್ ಎಫೆಕ್ಟು ಸ್ಮೂತಾಗಿ ಮೂವ್ ಆಗುತ್ತೆ. ಈಗ ನಾವು ನೋಡ್ಬೋದು ನಿಯೋನ್ ಎಫೆಕ್ಟು ಬೇರೆ ಪ್ಲೇಸ್ಗೆ ಹೋಗ್ತಿದೆ. ಸೊ ಅದನ್ನು ಮತ್ತೆ ನಾರ್ಮಲ್ ಪ್ಲೇಸ್ಗೆ ತಂದು ಫಿಕ್ಸ್ ಮಾಡ್ತಿದ್ರೆ ಸೊ ಆ ಒಂದು ನಿಯೋನ್ ಎಫೆಕ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋ ಹೇಗೆ ವರ್ಕ್ ಆಗಿರುತ್ತೆ ನಿಯೋನ್ ಎಫೆಕ್ಟು ಅನ್ನೋದನ್ನ. ಸೊ ಇದೇ ಇಂಪಾರ್ಟೆಂಟ್ ಪಾರ್ಟ್, ನಾವು ನಿಯೋನ್ ಎಫೆಕ್ಟಲ್ಲಿ ಕೀ ಫ್ರೇಮ್ನ ಯಾವ ರೀತಿಯಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂತ ನೋಡಿ. ಅಲ್ಲಿ ಫೈಯರ್ ಇದು ಬಂದು ಸ್ಟಾಪ್ ಆಗಿದೆ. ಸೊ ಅದನ್ನು ಮತ್ತೆ ಹ್ಯಾಂಡ್ ಹತ್ರ ತರ್ತೀನಿ. ರಿಮೈನಿಂಗ್ ವೇಸ್ಟ್ ಪಾರ್ಟ್ನ ನಾನೇನು ಮಾಡ್ತೀನಿ, ಸ್ಪ್ಲಿಟ್ ಮಾಡಿ ಕಟ್ ಮಾಡಿ ಡಿಲೀಟ್ ಮಾಡಾಕ್ತೀನಿ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಅಲ್ಲಿ ಸೇವ್ ಮಾಡ್ಕೊಬೇಕು. ಸೊ ಇದರಲ್ಲಿ ಸಿಂಪಲ್ ಏನಂದರೆ ನಾವು ನಿಯೋನ್ ಎಫೆಕ್ಟ್ ಕೀ ಫ್ರೇಮ್ನ ಹೇಗೆ ಯೂಸ್ ಮಾಡ್ತಿದ್ದೀರಿ ಅನ್ನೋದೇ
ಇಂಪಾರ್ಟೆಂಟ್ ಪಾರ್ಟ್ ಅಷ್ಟೇ. ಕಂಪ್ಲೀಟ್ ವಿಡಿಯೋ ನೀವು ನೋಡಿಲ್ಲ ಅಂದ್ರೂ ಈ ಒಂದು ಇದು ನೋಡಿದ್ರೆ ಸಾಕು. ಸೊ ಇಲ್ಲಿ ನನ್ನ ನೆಕ್ಸ್ಟ್ ಮೂಮೆಂಟ್ ಬಂದು ನನ್ನ ಚೆಸ್ಟ್ ಹತ್ರ ನನ್ನ ಹ್ಯಾಂಡ್ ಹೋಗ್ತಿದೆ. ಸೊ ಅದಕ್ಕೆ ಯಾವ ರೀತಿಯಾದ ನಿಯೋನ್ ಎಫೆಕ್ಟ್ ಹಾಕಿದ್ರೆ ಚೆಂದಾಗಿರುತ್ತೆ ಅಂತ ನೋಡಿದ್ರೆ ಸಮಥಿಂಗ್ ಬ್ಲಾಸ್ಟ್ ಕೈಂಡ್ ಆಫ್ ನಿಯೋನ್ ಎಫೆಕ್ಟ್ ಯೂಸ್ ಮಾಡಬೇಕು. ಸೊ ಸೇಮ್ ಪ್ರೋಸೆಸ್, ರೀಸೆಂಟ್ಗೆ ಹೋಗಿ ಫೇವ್ರೇಟ್. ಸೊ ಅಲ್ಲಿ ಬ್ಲಾಸ್ಟ್ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಮೇಲೆ ಗೋ ಕಟ್ ಅನ್ನೋ ಒಂದು ನೇಮ್ ಇರುತ್ತೆ, ಅದನ್ನು ನಾವು ಕ್ರಾಪ್ ಮಾಡಿ ತೆಗೆದಾಕಬೇಕಾಗುತ್ತೆ. ಇಲ್ಲಾಂದರೆ ಅದು ಒಂದು ನಮ್ಮ ರೀಲ್ಸಲ್ಲಿ ಅದು ಕಾಣಿಸ್ತಿರುತ್ತೆ. ಸೊ ಅದನ್ನು ತೆಗೆದಾಕಿದ ಮೇಲೆ ಸೇಮ್ ಸ್ಕ್ರೀನ್ ಓಕೆ ಮಾಡ್ತೀನಿ, ಮತ್ತು ಅದು ಎಲ್ಲಿ ಕುತ್ಕೊಂಡ್ರೆ ಪ್ರಾಪರಾಗಿ ಚೆನ್ನಾಗಿರುತ್ತೆ ಅಂತ ಫಿಕ್ಸ್ ಮಾಡ್ತೀನಿ ಆ ಪ್ಲೇಸ್. ಮತ್ತು ನಾವು ನಿಯೋನ್ಸ್ನ ಯಾವ ಸೈಜ್ ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು, ಮೂವ್ ಮಾಡ್ಕೋಬೋದು. ಮತ್ತು ಪ್ರಾಪರಾಗಿ ಕೂತಿದೆಯಾ ಒಂದು ಸಾರಿ ಚೆಕ್ ಮಾಡಿ ವೇಸ್ಟ್ ಪಾರ್ಟ್ನ ಮತ್ತೆ ಕಟ್ ಮಾಡಿ ತೆಗೆದಾಕ್ತೇನೆ. ಅದಾದ ನಂತರ ನನ್ನ ನೆಕ್ಸ್ಟ್ ಮೂಮೆಂಟ್ ಬಂದು ನನ್ನ ಫಿಂಗರ್ ಜಸ್ಟ್ ಟ್ಯಾಪ್ ಮಾಡೋ ರೀತಿ ಇದೆ. ಸೊ ಅದಕ್ಕೆ ಯಾವ ಥರ ನಿಯೋನ್ ಬೆಸ್ಟ್ ಆಗಿರುತ್ತೆ ಅಂದರೆ ಸೇಮ್ ಬ್ಲಾಸ್ಟ್ ಕೈಂಡ್ ಆಫ್ ಇರಬೇಕು. ಸೊ ಸೇಮ್ ರೀಸೆಂಟ್ ಮತ್ತು ನಿಯೋನ್ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಬ್ಲಾಸ್ಟ್ ಕೈಂಡ್ ಆಫ್ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಸೇಮ್ ಪ್ರೋಸೆಸ್, ಆ ಬ್ಲೆಂಡಿಂಗ್ ಹೋಗಿ ಸ್ಕ್ರೀನ್ ತೊಗೊಳ್ಳಿ, ಮತ್ತು ಕ್ಲಿಕ್ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಈಗ ಫಿಂಗರ್ ಎಲ್ಲಿದೆಯೋ ಅಲ್ಲಿ ಪ್ರಾಪರಾಗಿ ಸೆಟ್ ಮಾಡ್ಕೊಳ್ಳಿ ಆ ಒಂದು ಬ್ಲಾಸ್ಟ್ನ. ಸೊ ನಾನು ಚೆಕ್ ಮಾಡ್ಕೊಳ್ತಿದ್ದೀನಿ ಪ್ರಾಪರಾಗಿದೆಯಾ ಇಲ್ಲ ಅಂತ. ಸೊ ಮತ್ತು ಅದನ್ನು ನಾನು ಆ ನಿಯೋನ್ ಎಫೆಕ್ಟ್ನ ಮತ್ತೆ ಸೈಜ್ ಇನ್ಕ್ರೀಸ್ ಮಾಡ್ತಿದ್ದೀನಿ. ಸೊ ನನ್ನ ನೆಕ್ಸ್ಟ್ ಮೂವ್ ಬಂದು ಸ್ಕೈ ಕಡೆ ನೋಡ್ತಿದ್ದೀನಿ. ಸೊ ಇದಕ್ಕೆ ಸಮ್ ಏನಾದರೂ ಬರ್ಡ್ಸ್ ಫ್ಲೈ ಆಗೋ ರೀತಿಯಂಥದ್ದು ನಿಯೋನ್ ಎಫೆಕ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಇದು ಇಂಪಾರ್ಟೆಂಟ್ ಪಾರ್ಟ್, ಇದನ್ನು ನೋಡಲೇಬೇಕು. ಸೊ ಇದು ಡಿಫ್ರೆಂಟ್ ಇರುತ್ತೆ, ಸೇಮ್ ಪ್ರೋಸೆಸ್ಸೇ, ಬಟ್ ಇಲ್ಲಿ ಏನು ಮಾಡ್ತೀರಾ ಅಂದರೆ ಗ್ರೀನ್ ಸ್ಕ್ರೀನಲ್ಲಿ ಪ್ಲೇ ಆಗಿರುವಂಥ ಒಂದು ಬರ್ಡ್ ವಿಡಿಯೋನ ತಗೊಂಡು ನಾನು ಫಿಕ್ಸ್ ಮಾಡ್ಕೊತಿದ್ದೀನಿ. ಬಟ್ ಇಲ್ಲಿ ನಾವು ಆಪ್ಷನ್ ಸೇಮ್ ಆಪ್ಷನ್ಗೆ ಹೋದರೆ ಸ್ಕ್ರೀನ್ ವರ್ಕ್ ಆಗ್ತಿಲ್ಲ, ಮತ್ತು ಬೇರೆ ಆಪ್ಷನ್ ಟ್ರೈ ಮಾಡ್ತೀನಿ ವರ್ಕ್ ಆಗ್ತಿಲ್ಲ. ಮತ್ತು ಸೇಮ್ ಎಲ್ಲ ಆಪ್ಷನ್ಸ್ನು ಈಚ್ ಒನ್ ಬೈ ಒನ್ ನೋಡ್ತಿದ್ದೀನಿ, ಯಾವುದು ವರ್ಕ್ ಆಗ್ತಿಲ್ಲ. ಸೊ ಇಂಥ ಟೈಮಲ್ಲಿ ನಾವು ಕ್ರೋಮಾ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಸರ್ಕಲ್ ಪಾಯಿಂಟ್ ಮಾಡಿರೋದಂತೂ ಆಪ್ಷನ್ ಸಿಗುತ್ತೆ. ಸೊ ಅದನ್ನು ಬೇರೆ ಕಡೆ ಡ್ರ್ಯಾಗ್ ಮಾಡಿದ್ರೆ ನಮಗೆ ಪ್ರಾಪರಾಗಿ ಸ್ಕ್ರೀನ್ಗೆ ಹೇಗೆ ಬೇಕೋ ಹಾಗೆ ಸೆಟ್ ಆಗುತ್ತೆ. ಮತ್ತು ಈಗ ನೋಡಿ ಎಷ್ಟು ಪ್ರಾಪರಾಗಿದೆ. ಸೊ ಈ ಬರ್ಡ್ನ ನನ್ನ ಹೈ ಯಾವ ಕಡೆ ಮೂವ್ ಆಗ್ತಿರುತ್ತೋ ಸೊ ಆ ಕಡೆ ನಾನು ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೇಮ್ ಕೀ ಫ್ರೇಮ್ ಯೂಸ್ ಮಾಡಿಕೊಂಡೆ ಮೂವ್ ಮಾಡ್ತಿರ್ತೀನಿ. ನೋಡ್ಬೋದು ಈಗ ಸ್ಲೋ ಮೋಷನಲ್ಲಿ ನಡೀತಿರುತ್ತೆ, ಬಟ್ ಒನ್ಸ್ ವಿಡಿಯೋ ಪ್ಲೇ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ನಾನಿಲ್ಲಿ ನಿಮಗೆ ಕಂಪ್ಲೀಟ್ ವಿಡಿಯೋನ ನಿಯೋನ್ ಎಫೆಕ್ಟ್ ಆ್ಯಡ್ ಮಾಡೋದು ನಾನು ಹೇಳ್ಕೊಡ್ತಿಲ್ಲ, ಯಾಕಂದರೆ ಅದು ತುಂಬ ವಿಡಿಯೋ ಲೆಂತ್ ತುಂಬಾ ಆಗುತ್ತೆ ಅಂತ. ಇಲ್ಲಿ ಕೂಡ ಅಷ್ಟೇ ಸೇಮ್ ಪ್ರೋಸೆಸ್ ಇರುತ್ತೆ. ಲಾಸ್ಟ್ ಈ ಟೈಮ್ ಏನು ಮಾಡಿದ್ರೋ ಹಾಗೇ ಸ್ಕ್ರೀನ್ ಆಪ್ಷನ್ ತೊಗೊಳ್ತೀವಿ, ಸ್ಕ್ರೀನ್ಗೆ ಅಡ್ಜಸ್ಟ್ ಆಗೋ ರೀತಿಯನ್ನು ಕುಳ್ಸ್ಕೊತೀವಿ. ಇಲ್ಲಿ ಮೇನ್ ಪಾಯಿಂಟ್ ಬಂದು ಕೀ ಫ್ರೇಮನ್ನು ಯಾವ ರೀತಿ ಯೂಸ್ ಮಾಡ್ತೀರಿ ಅಂತ. ನಾವು ಈ ಪರ್ಟಿಕ್ಯುಲರ್ ಒಂದು ನಿಯೋನ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಹೈ ಮೇಲೆ ಅದನ್ನು ಕುಳಿಸ್ತಿದ್ದೀನಿ, ಆ ಆರ್ಟ್ ಸಿಂಬಲ್ಗಳನ್ನ ಕುಳಿಸಿದ ಮೇಲೆ ಸೊ ಆ ಹೆಡ್ ಯಾವ ಕಡೆ ಮೂವ್ ಆಗುತ್ತೆ, ಹೈ ಯಾವ ಕಡೆ ಮೂವ್ ಆಗುತ್ತೋ ಆ ಕಡೆ ನಾವು ಕೀ ಫ್ರೇಮ್ನ ಮೂವ್ ಮಾಡಿಕೊಂಡು ಫಿಕ್ಸ್ ಮಾಡ್ತಾ ಮಾಡ್ತಾ ಬರಬೇಕು. ನಿಮಗೆ ನಿಯೋನ್ ಎಫೆಕ್ಟ್ ಪ್ಯಾಕ್ ಬೇಕಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿಯನ್ನು ಫಾಲೋ ಮಾಡಿ ಜಸ್ಟ್ ಒಂದು ಮೆಸೇಜ್ ಹಾಕಿ ಹಾಯ್ ಅಂತ ಹೇಳಿ ಐ ನೀಡ್ ನಿಯೋನ್ ಎಫೆಕ್ಟ್ ಪ್ಯಾಕ್ ಅಂತ ಒಂದು ಮೆಸೇಜ್ ಮಾಡಿ. ನನ್ನ ಹತ್ರ ಒಂದು ಝಿಪ್ ಫೈಲ್ ಇದೆ, ಅದನ್ನು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಅದು ಡಿಫಾಲ್ಟ್ ಬ್ರೌಸರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಇದು ಅದು ಹೋಗಿ ನಿಮ್ಮ ಒಂದು ಫೈಲಲ್ಲಿ ಸೇವ್ ಆಗುತ್ತೆ. ಸೊ ಅದು ಒಂದು 100 ಮೇಲೆ ಒಂದು ನಿಯೋನ್ ಎಫೆಕ್ಟ್ಸ್ ಇದೆ, ನೀವು ಬೇರೆ ಬೇರೆ ರೀತಿಯಾಗಿ ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ರೀಲ್ಸ್ನ ವೈರಲ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ಕೊಡಿ ಯಾವ ರೀತಿಯಲ್ಲಿ. ಫುಲ್ ಸಾಂಗ್ ಹಾಕೋಕ್ಕಾಗಲ್ಲ ಬಿಕಾಸ್ ಆಫ್ ಕಾಪಿರೈಟ್ ಇಶ್ಯೂ. ಫುಲ್ ಸಾಂಗ್ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.